ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಹಿಂದೂ ಇತಿಹಾಸವಾದ ಮಹಾಭಾರತದಲ್ಲಿ ವಿದುರನು ಪ್ರಮುಖ ಪಾತ್ರ ವಹಿಸಿದ್ದಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಲ್ಗೊಳ್ಳದಿದ್ದರೂ ಕೂಡ ಕೆಲವು ಮಂದಿಗೆ ಪ್ರತ್ಯೇಕವಾದ ಸ್ಥಾನವು ಲಭಿಸಿದೆ. ಅಂತಹ ಪ್ರಮುಖರಲ್ಲಿ ವಿದುರನು ಕೂಡ ಒಬ್ಬರಾಗಿದ್ದರು. ಹಸ್ತಿನಾಪುರದ ಮೂಲ ಸ್ತಂಭಗಳಲ್ಲಿ ಒಬ್ಬನಾದ ವಿದುರನನ್ನು ಭರತ ವರ್ಷದಲ್ಲಿಯೇ ಅತ್ಯಂತ ಬುದ್ಧಿವಂತನೆಂದು ಪರಿಗಣಿಸಲಾಗಿದೆ. ವಿದುರನು ಯಮಧರ್ಮರಾಜನ ಅಂಶದಿಂದ ಜನಿಸುತ್ತಾನೆ. ತನ್ನ ಜೀವನ ಪೂರ್ತಿ ಧರ್ಮಕ್ಕೂ ಹಾಗೂ ನ್ಯಾಯಕ್ಕೂ ಕಟ್ಟುಬಿದ್ದಂತಹ ವಿದುರನ ನೀತಿ ನಿಯಮಗಳನ್ನು ವಿದುರ ನೀತಿ ಅಂತಲೂ ಕರೆಯುತ್ತಾರೆ. ಅಸ್ತ್ರಶಸ್ತ್ರ ವಿದ್ಯೆಗಳಲ್ಲಿಯೂ ಪ್ರವೀಣನಾದ ವಿದುರನು ಬಹಳ ನಿಷ್ಠಾವಂತ ಹಾಗೂ ಮಹಾಯೋಧನಾಗಿದ್ದ. ಅಂತಹ ವಿದುರನು ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಏಕೆ ಭಾಗವಹಿಸಲಿಲ್ಲ? ಶ್ರೀಕೃಷ್ಣನು ಏನು ಮಾಯೆ ಮಾಡಿ ವಿದುರನನ್ನು ಕುರುಕ್ಷೇತ್ರ ಯುದ್ಧಕ್ಕೆ ಬರದ ಹಾಗೆ ಮಾಡಿದ? ಈ ಯುದ್ಧಕ್ಕೆ ಬಾರದಿರಲು ವಿದುರನ ಬಳಿ ಇದ್ದಂತಹ ಗೋವರ್ಧನ ಧನುಸೇ ಕಾರಣವಾಯಿತಾ? ವಿದುರನು ಹಸ್ತಿನಾಪುರದ ಮಹಾಮಂತ್ರಿಯಾಗಿದ್ದರೂ ಸಹ ಏಕೆ ಯುದ್ಧದಲ್ಲಿ ಪಾಲ್ಗೊಳ್ಳಲಿಲ್ಲ? ಇಂತಹ ಹಲವಾರು ಸಂದೇಹಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಸ್ತಿನಾಪುರದ ಕಟ್ಟಕಡೆಯ ರಾಜನಾದ ವಿಚಿತ್ರವೀರ್ಯನು ಅಕಾಲಿಕ ಮರಣಕ್ಕೆ ತುತ್ತಾಗುತ್ತಾನೆ. ನಂತರ ಸಿಂಹಾಸನವನ್ನು ಅಲಂಕರಿಸಲು ರಾಜಕುಮಾರರು ಇರುವುದಿಲ್ಲ. ಆಗ ಸತ್ಯವತಿ ತಮ್ಮ ವಂಶದ ವಾರಸುದಾರರು ಇಲ್ಲದೆಯೇ ಅಂತ್ಯವಾಗಿ ಬಿಡುತ್ತದೆಂದು ಬಹಳ ಬಾಧೆ ಪಡುತ್ತಾಳೆ. ಭೀಷ್ಮನು ತನ್ನ ಚಿಕ್ಕಮ್ಮನಾದ ಸತ್ಯವತಿಯನ್ನು ಸಮಾಧಾನಪಡಿಸುತ್ತಾ ಮುಂದೆ ಯಾರನ್ನು ಸಿಂಹಾಸನದ ಮೇಲೆ ಕೂರಿಸುವುದು ಎಂದು ಆಲೋಚಿಸುತ್ತಾರೆ. ಇದೇ ಸಮಯದಲ್ಲಿ ಸತ್ಯವತಿಗೆ ಒಂದು ಆಲೋಚನೆ ಬರುತ್ತದೆ. ಸತ್ಯವತಿ ಶಂತನನ್ನು ಮದುವೆಯಾಗುವುದಕ್ಕಿಂತಲೂ ಮೊದಲೇ ಪರಾಶರ ಮುನಿಗೂ ಹಾಗೂ ಈಕೆಗೂ ಜನ್ಮಿಸಿದಂತಹ ವ್ಯಾಸನ ನೆನಪಾಗುತ್ತದೆ. ಅದರಿಂದ ತಕ್ಷಣವೇ ಭೀಷ್ಮನಿಗೆ ವ್ಯಾಸನ ಬಗ್ಗೆ ಹೇಳಿ ವ್ಯಾಸನನ್ನು ಹಸ್ತಿನಾಪುರಕ್ಕೆ ಕರೆತರುವಂತೆ ಹೇಳುತ್ತಾಳೆ. ಭೀಷ್ಮನು ಹೋಗಿ ವ್ಯಾಸ ಮಹರ್ಷಿಯನ್ನು ಹಸ್ತಿನಾಪುರಕ್ಕೆ ಕರೆತರುತ್ತಾರೆ. ಸತ್ಯವತಿಯು ತನ್ನ ಮಗನಾದ ವ್ಯಾಸ ಮಹರ್ಷಿಗಳಿಗೆ ಜರುಗಿದ ಘಟನೆಗಳನ್ನೆಲ್ಲ ವಿವರಿಸುತ್ತಾಳೆ. ತಮ್ಮ ತಪೋಶಕ್ತಿಯಿಂದ ನನ್ನ ಸೊಸೆಯರಾದ ಅಂಬಿಕಾ ಹಾಗೂ ಅಂಬಾಲಿಕರಿಗೆ ಸಂತಾನ ಫಲ ಕಲ್ಪಿಸುವಂತೆ ಕೋರುತ್ತಾಳೆ. ಅದಕ್ಕೆ ಅಂಗೀಕರಿಸಿದಂತಹ ವ್ಯಾಸ ಮಹರ್ಷಿಯು ನಿನ್ನ ಸೊಸೆಯರನ್ನು ಒಬ್ಬೊಬ್ಬರಾಗಿ ಕರೆತರುವಂತೆ ಹೇಳುತ್ತಾನೆ. ಮೊದಲಿಗೆ ಅಂಬಿಕಾ ವ್ಯಾಸ ಮಹರ್ಷಿಗಳ ಬಳಿ ಬರುತ್ತಾಳೆ. ವ್ಯಾಸ ಮಹರ್ಷಿಯು ಒಂದು ಕೋಣೆಯಲ್ಲಿ ವೃತ್ತಾಕಾರವಾಗಿ ಗೆರೆ ಎಳೆದು ಅದರಲ್ಲಿ ಅಂಬಿಕಳನ್ನು ಕುಳಿತುಕೊಳ್ಳುವಂತೆ ಹೇಳುತ್ತಾನೆ. ಆಕೆಯ ಎದುರಿಗೆ ವ್ಯಾಸ ಮಹರ್ಷಿಯು ಕುಳಿತುಕೊಂಡು ನನ್ನನ್ನು ನೇರವಾಗಿ ದಿಟ್ಟಿಸಿ ನೋಡುವಂತೆ ಹೇಳುತ್ತಾನೆ. ಆಗ ಅಂಬಿಕಾ ಎದುರಿಗಿದ್ದ ವ್ಯಾಸ ಮಹರ್ಷಿಗಳ ಭಯಂಕರ ರೂಪವನ್ನು ನೋಡಿ ಕಣ್ಣು ಮುಚ್ಚಿಕೊಳ್ಳುತ್ತಾಳೆ. ತಕ್ಷಣವೇ ವ್ಯಾಸ ಮಹರ್ಷಿಗಳು ಅಂಬಿಕಾ ಕಣ್ಣು ಮುಚ್ಚಿದ್ದರಿಂದ ಆಕೆಗೆ ಹುಟ್ಟುವ ಮಗು ಅಂಧನಾಗೆ ಹುಟ್ಟುತ್ತದೆಂದು ಸತ್ಯವತಿಗೆ ಹೇಳುತ್ತಾನೆ. ಅಂಧನು ರಾಜ್ಯವನ್ನು ಹೇಗೆ ಪಾಲನೆ ಮಾಡುತ್ತಾನೆಂದು ಚಿಂತಿಸುತ್ತಾಳೆ ಸತ್ಯವತಿ. ಎರಡನೆಯದಾಗಿ ಅಂಬಾಲಿಕಳನ್ನು ವ್ಯಾಸ ಮಹರ್ಷಿಗಳ ಎದುರು ಕೂರಿಸುತ್ತಾಳೆ. ಯಾವುದೇ ಕಾರಣಕ್ಕೂ ಕೂಡ ಕಣ್ಣು ಮುಚ್ಚಬೇಡ ಎಂದು ಎಚ್ಚರಿಕೆ ಕೊಟ್ಟು ಕೂರಿಸುತ್ತಾಳೆ. ಆದರೆ ಅಂಬಾಲಿಕಾ ವ್ಯಾಸ ಮಹರ್ಷಿಗಳನ್ನು ನೋಡುತ್ತಲೇ ಭಯದಿಂದ ನಡುಗಿಬಿಡುತ್ತಾಳೆ. ಅದರಿಂದ ವ್ಯಾಸ ಮಹರ್ಷಿಗಳು ಸತ್ಯವತಿಯ ಬಳಿ ಬಂದು ಅಂಬಾಲಿಕಳಿಗೆ ನಡುಗುತ್ತಿರುವ ಹಾಗೂ ಶಾರೀರಿಕ ಬಲಹೀನತೆಯುಳ್ಳಂತಹ ಮಗು ಹುಟ್ಟುತ್ತದೆಂದು ಹೇಳುತ್ತಾನೆ. ಮಹರ್ಷಿಯ ಈ ಮಾತುಗಳನ್ನು ಕೇಳಿದಂತಹ ಸತ್ಯವತಿ ಏನು ಮಾಡಬೇಕೋ ದಿಕ್ಕು ತೋಚದೆ ಕೊನೆಯದಾಗಿ ತನ್ನ ಸೊಸೆಗೆ ಮತ್ತೊಂದು ಅವಕಾಶ ಕೊಡುವಂತೆ ಕೋರುತ್ತಾಳೆ. ಅದಕ್ಕೆ ಅಂಗೀಕರಿಸಿದಂತಹ ವ್ಯಾಸ ಮಹರ್ಷಿಗಳು ಒಬ್ಬರು ಬಂದು ಕುಳಿತುಕೊಳ್ಳುವಂತೆ ಹೇಳುತ್ತಾನೆ. ಅಂಬಿಕಾ ಹಾಗೂ ಅಂಬಾಲಿಕಾ ಮತ್ತೆ ಅವರ ಬಳಿ ಹೋಗಲು ತುಂಬಾ ಭಯ ಬಿದ್ದು ಅವರ ದಾಸಿಗೆ ಅವರ ಹಾಗೆ ವೇಷವನ್ನು ಬದಲಿಸಿ ವ್ಯಾಸ ಮಹರ್ಷಿಗಳ ಬಳಿ ಕಳುಹಿಸುತ್ತಾರೆ. ವ್ಯಾಸ ಮಹರ್ಷಿಯ ಎದುರಿಗೆ ಕುಳಿತಂತಹ ದಾಸಿ ವ್ಯಾಸ ಮಹರ್ಷಿಗಳನ್ನು ನೋಡಿ ಯಾವುದೇ ಭಯಭೀತಿ ಇಲ್ಲದೆ ನೇರವಾಗಿ ನೋಡುತ್ತಾಳೆ. ಆಗ ವ್ಯಾಸ ಮಹರ್ಷಿಗಳು ತನ್ನ ತಪೋಶಕ್ತಿಗಳಿಂದ ಬಹಳ ಆರೋಗ್ಯವಂತನಾದ ಹಾಗೂ ಬುದ್ಧಿವಂತನಾದ ಮಗು ಆಕೆಗೆ ಹುಟ್ಟುವಂತೆ ಮಾಡುತ್ತಾನೆ. ಹಾಗೆಯೇ ತನ್ನ ಜ್ಞಾನವನ್ನೂ ಕೂಡ ಆ ಮಗುವಿಗೆ ಪ್ರಸಾದಿಸುತ್ತಾನೆ. ಹೀಗೆ ಅಂಬಿಕೆಗೆ ಹುಟ್ಟಿದಂತಹ ಅಂಧ ಮಗುವೇ ಧೃತರಾಷ್ಟ್ರನು, ಅಂಬಾಲಿಕೆಗೆ ಶಾರೀರಿಕ ಬಲಹೀನತೆಯಿಂದ ಹುಟ್ಟಿದಂತಹ ಮಗುವೇ ಪಾಂಡುರಾಜನು, ಅವರ ದಾಸಿಗೆ ಹುಟ್ಟಿದ ಅತ್ಯಂತ ಜ್ಞಾನಿಯಾದ ಹಾಗೂ ಆರೋಗ್ಯಕರವಾದ ಮಗುವೇ ವಿದುರನು. ವಿದುರನು ಬಹಳ ನಿಷ್ಠಾವಂತ. ಒಬ್ಬ ದಾಸಿಯ ಮಗುವಾಗಿದ್ದರಿಂದ ರಾಜನಾಗಲು ಅರ್ಹತೆ ಇಲ್ಲ ಎಂದು ಪಕ್ಕದಲ್ಲಿಡುತ್ತಾರೆ. ಭೀಷ್ಮನು ಒಳ್ಳೆ ಮನಸ್ಸುಳ್ಳವರೆಂದು ಎಲ್ಲರಿಗೂ ತಿಳಿದ ವಿಷಯವೇ. ಆದ್ದರಿಂದಲೇ ಭೀಷ್ಮನು ಈ ಮೂರು ಜನರನ್ನು ಒಂದೇ ತರಹ ಬೆಳೆಸಿ ದೊಡ್ಡವರನ್ನಾಗಿ ಮಾಡುತ್ತಾನೆ. ಧೃತರಾಷ್ಟ್ರ, ಪಾಂಡುರಾಜ ಹಾಗೂ ವಿದುರ ಈ ಮೂರು ಜನರಿಗೆ ಅಸ್ತ್ರಶಸ್ತ್ರ ವಿದ್ಯೆಗಳೊಂದಿಗೆ ಸಕಲ ಶಾಸ್ತ್ರಗಳನ್ನು ಕಲಿಸುತ್ತಾನೆ. ವಿದುರನಿಗೆ ಯಾವತ್ತೂ ರಾಜ್ಯ ಹಾಗೂ ಅಧಿಕಾರದ ಮೇಲೆ ಆಕಾಂಕ್ಷೆ ಇಲ್ಲ.
ತನ್ನ ಜೀವನವಿಡೀ ಹಸ್ತಿನಕ್ಕೋಸ್ಕರವೇ ಜೀವಿಸುತ್ತಾ ತನ್ನ ಸಹೋದರರಿಗೆ ಸಲಹೆಗಳನ್ನು ಕೊಡುತ್ತಾ ಮಹಾಮಂತ್ರಿಯಾಗಿಯೇ ಇರುತ್ತಾನೆ. ಧರ್ಮ ಪಾಲನೆ ಮಾಡುತ್ತಾ ಹಸ್ತಿನಾಪುರವನ್ನು ಬಹಳ ಅಭಿವೃದ್ಧಿ ಮಾಡುತ್ತಾನೆ. ಧೃತರಾಷ್ಟ್ರನಿಗೆ ಕೌರವರು ಹಾಗೂ ಪಾಂಡುರಾಜನಿಗೆ ಪಾಂಡವರು ಜನಿಸುತ್ತಾರೆ. ಕೌರವರು ಅಧರ್ಮದಿಂದ ನಡೆದರೆ ಪಾಂಡವರು ಮಾತ್ರ ಧರ್ಮ ಮಾರ್ಗದಲ್ಲಿಯೇ ನಡೆಯುತ್ತಾರೆ. ವಿದುರನು ಬಹಳ ಸಲ ಧೃತರಾಷ್ಟ್ರನಿಗೆ ಎಚ್ಚರಿಸುತ್ತಾನೆ, ನಿನ್ನ ಮಕ್ಕಳ ನಡವಳಿಕೆ ತಪ್ಪೆಂದು ಹಾಗೆಯೇ ಅವರನ್ನು ಸನ್ಮಾರ್ಗದಲ್ಲಿ ನಡೆದುಕೊಳ್ಳುವಂತೆ ಮಾಡಿ ಎಂದು ಎಚ್ಚರಿಸುತ್ತಿದ್ದನು. ಆದರೆ ಧೃತರಾಷ್ಟ್ರನಿಗೆ ದುರ್ಯೋಧನನ ಅಧರ್ಮಗಳನ್ನು ತಡೆಯುವುದು ಸಾಧ್ಯವಾಗಲೇ ಇಲ್ಲ. ಪಾಂಡವರ ಮೇಲೆ ದುರ್ಯೋಧನನು ಅಸೂಯೆ ಹಾಗೂ ದ್ವೇಷಗಳಿಂದ ಬಹಳ ಕುತಂತ್ರಗಳನ್ನು ಮಾಡುತ್ತಾನೆ. ಅಂತಹ ಕುತಂತ್ರಗಳಲ್ಲಿ ಒಂದು ಭಾಗವೇ ಪಾಂಡವರ ಅರಗಿನ ಮನೆಯನ್ನು ಸುಡುವುದು. ಆಗ ವಿದುರನೇ ಪಾಂಡವರಿಗೆ ಈ ಸಂಗತಿಯನ್ನು ತಿಳಿಸಿ ಅವರನ್ನು ಸುರಂಗ ಮಾರ್ಗದಲ್ಲಿ ಹೋಗುವ ಹಾಗೆ ಮಾಡುತ್ತಾನೆ. ಭೀಷ್ಮನು ದ್ರೋಣಾಚಾರ್ಯರಂತಹ ಮಹಾನ್ ಯೋಧರು ಕೂಡ ಹಸ್ತಿನಾಪುರದ ರಕ್ಷಕ ವೀರರಾಗಿ ಕೌರವರ ಪಕ್ಷದಲ್ಲಿದ್ದುಕೊಂಡು ಹೋರಾಡಿದರೆ ವಿನಃ ಬೇರೇನಿಲ್ಲ. ಪಾಂಡವರು ಅರಣ್ಯವಾಸ ಮತ್ತು ಅಜ್ಞಾತವಾಸವನ್ನು ಪೂರ್ತಿ ಮಾಡಿಕೊಂಡು ಹಸ್ತಿನಾಪುರಕ್ಕೆ ಬಂದು ನಮಗೆ ಅರ್ಧ ರಾಜ್ಯ ಕೊಡಬೇಕೆಂದು ಕೌರವರನ್ನು ಕೇಳುತ್ತಾರೆ. ಅದಕ್ಕೆ ದುರ್ಯೋಧನನು ಖಂಡಿತವಾಗಿಯೂ ರಾಜ್ಯ ಕೊಡುವುದಿಲ್ಲವೆಂದು ಹೇಳುತ್ತಾನೆ. ಅದರಿಂದ ಕುರುಕ್ಷೇತ್ರ ಯುದ್ಧ ತಪ್ಪುವುದಿಲ್ಲವೆಂದು ಪಾಂಡವರು ಭಾವಿಸುತ್ತಾರೆ. ಆಗ ಕೌರವರು ಮತ್ತು ಪಾಂಡವರು ಕುರುಕ್ಷೇತ್ರ ಯುದ್ಧಕ್ಕೆ ಸಕಲ ಸಿದ್ಧತೆಗಳನ್ನು ತಯಾರಿ ಮಾಡಬೇಕಾದರೆ ಕೊನೆ ಪ್ರಯತ್ನವಾಗಿ ಶ್ರೀಕೃಷ್ಣನು ಹಸ್ತಿನಾಪುರಕ್ಕೆ ರಾಯಭಾರಿಯಾಗಿ ಬರುತ್ತಾನೆ. ಶ್ರೀಕೃಷ್ಣನು ಬರುತ್ತಾನೆಂದು ತಿಳಿದಂತಹ ಭೀಷ್ಮನು ಹಾಗೂ ಕರ್ಣನು ಶ್ರೀಕೃಷ್ಣನ ಆಹ್ವಾನಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾರೆ. ಹಾಗೆಯೇ ವಿದುರನು ಸಹ ಎಲ್ಲಾ ಸಿದ್ಧತೆಗಳನ್ನು ಮಾಡುತ್ತಾನೆ. ಶ್ರೀಕೃಷ್ಣನು ಭೀಷ್ಮನ ಆತಿಥ್ಯ ಹಾಗೂ ಕರ್ಣನ ಆತಿಥ್ಯವನ್ನು ಸಹ ತಿರಸ್ಕರಿಸುತ್ತಾನೆ. ಆದರೆ ವಿದುರನ ಆತಿಥ್ಯವನ್ನು ಸ್ವೀಕರಿಸಿ ವಿದುರನ ನಿವಾಸಕ್ಕೆ ಹೋಗುತ್ತಾನೆ. ಅದಕ್ಕೆ ಎರಡು ಕಾರಣಗಳಿವೆ. ಮೊದಲನೆಯದು, ತನ್ನ ಸೋದರತ್ತೆಯಾದ ಕುಂತಿದೇವಿಯು ವಿದುರನ ಮನೆಯಲ್ಲಿರುವುದು ಒಂದು ಕಾರಣವಾದರೆ, ಮತ್ತೊಂದು ವಿದುರನು ಶ್ರೀ ಮಹಾವಿಷ್ಣುವಿನ ಪರಮ ಭಕ್ತನಾಗಿದ್ದ. ಆದರೆ ಇವೆರಡೇ ಅಲ್ಲದೆ ಮತ್ತೊಂದು ಮುಖ್ಯ ಕಾರಣವೂ ಇದೆ. ಅದೇನೆಂದರೆ ವಿದುರನನ್ನು ಕುರುಕ್ಷೇತ್ರ ಯುದ್ಧದಿಂದ ತಪ್ಪಿಸುವುದು. ಭೀಷ್ಮನ ಆತಿಥ್ಯ ಹಾಗೂ ಕರ್ಣನ ಆತಿಥ್ಯವನ್ನು ತಿರಸ್ಕರಿಸಿ ವಿದುರನ ಆತಿಥ್ಯವನ್ನು ಸ್ವೀಕರಿಸಿದ್ದರಿಂದ ದುರ್ಯೋಧನನಿಗೆ ಹಾಗೂ ವಿದುರನಿಗೆ ಮಾತಿನ ಸಮರ ನಡೆಯಬೇಕೆಂದೇ ಹಾಗೆ ಮಾಡುತ್ತಾನೆ ಶ್ರೀಕೃಷ್ಣನು. ಅದೇ ವಿಧವಾಗಿ ಮಾರನೇ ದಿನ ಕೌರವ ಸಭೆಗೆ ಹೋಗುತ್ತಾನೆ ಶ್ರೀಕೃಷ್ಣನು. ತಾನು ಬಂದಂತಹ ರಾಯಭಾರಿಯ ವಿಷಯದ ಬಗ್ಗೆ ವಿವರಿಸುತ್ತಾನೆ. ಆದರೆ ದುರ್ಯೋಧನನು ಯಾವುದೇ ಕಾರಣಕ್ಕೂ ಕುರುಕ್ಷೇತ್ರ ಯುದ್ಧ ತಪ್ಪದು ಎಂದು ಹೇಳುತ್ತಾನೆ. ಮಾಯಾವಿಯಾದ ಶ್ರೀಕೃಷ್ಣನು ಈ ವಿಷಯವನ್ನು ಮೊದಲೇ ಗ್ರಹಿಸಿದ್ದನು. ಕೌರವರ ಸಭೆಯಲ್ಲಿ ಎಲ್ಲರ ಮುಂದೆ ದುರ್ಯೋಧನನು ವಿದುರನನ್ನು ಕುರಿತು ಹೀಗೆ ಹೇಳುತ್ತಾನೆ. ಶ್ರೀಕೃಷ್ಣನಿಗೆ ಆತಿಥ್ಯವನ್ನು ಕೊಡಲು ನೀನೇನು ಕ್ಷತ್ರಿಯನಾ ಎಂದು ಅವಮಾನಿಸುತ್ತಾನೆ. ನಾವೆಲ್ಲರೂ ಆತಿಥ್ಯ ಕೊಡಲು ಸಿದ್ಧವಾಗಿದ್ದರೂ ಕೂಡ ನೀನು ದಾಸಿಯ ಮಗನಾಗಿದ್ದರೂ ಸಹ ಏಕೆ ಆತಿಥ್ಯವನ್ನು ಕೊಟ್ಟೆ ಎಂದು ಆಡಬಾರದ ಮಾತುಗಳನ್ನಾಡಿ ಸಭೆಯ ಮುಂದೆ ಅವಮಾನಿಸುತ್ತಾನೆ. ನೀನು ಪಾಂಡವರ ಪಕ್ಷಪಾತಿ, ನೀನು ಕೆಲಸ ಮಾಡುವುದು ನಮ್ಮ ಕಡೆ ಆದರೂ ಸಹ ನಿನ್ನ ಸಹಾಯ ಸಹಕಾರಗಳನ್ನು ಕೊಡುವುದು ಮಾತ್ರ ಪಾಂಡವರಿಗೆ ಎಂದು ಬಯ್ಯುತ್ತಾನೆ. ಈ ಸಮಯದಲ್ಲಿ ಭೀಷ್ಮನು ಹಾಗೂ ದ್ರೋಣಾಚಾರ್ಯನು ದುರ್ಯೋಧನನನ್ನು ಶಾಂತಿಯುತ ಮಾಡಲು ಬಹಳ ಪ್ರಯತ್ನಿಸುತ್ತಾರೆ. ಆದರೆ ದುರ್ಯೋಧನನು ಅದನ್ನು ಕೇಳದೆ ಇನ್ನೂ ಮಿತಿ ಮೀರಿ ನಡೆದಾಗ ಸಹಿಸದ ವಿದುರನು ಮೇಲೆದ್ದು ತನ್ನ ಬಿಲ್ಲನ್ನು ತೆಗೆದು ದುರ್ಯೋಧನನ ಮೇಲೆ ಪ್ರಯೋಗ ಮಾಡಲು ಮುಂದಾಗುತ್ತಾನೆ. ಆಗ ಶ್ರೀಕೃಷ್ಣನು ವಿದುರನನ್ನು ತಡೆಯುವ ಪ್ರಯತ್ನ ಮಾಡುತ್ತಾನೆ. ನಂತರ ಶ್ರೀಕೃಷ್ಣನು ದುರ್ಯೋಧನನನ್ನು ಕುರಿತು, ದುರ್ಯೋಧನ, ನಿನ್ನ ಮಾತಿಗೆ ಕೋಪಗೊಂಡಂತಹ ವಿದುರನು ಆತನ ಬಿಲ್ಲನ್ನು ಮುರಿದು ಹಾಕಿ ನಾನು ಯಾರ ಪಕ್ಷದಲ್ಲಿಯೂ ಕೂಡ ಯುದ್ಧ ಮಾಡುವುದಿಲ್ಲ ಎಂದು ಹೇಳುವ ಸ್ಥಿತಿ ಬಂದಿದೆ. ಅದರಿಂದ ನಿನ್ನ ಮಾತಿನ ಮೇಲೆ ನಿಯಂತ್ರಣವಿರಲಿ ಎನ್ನುತ್ತಾನೆ ಶ್ರೀಕೃಷ್ಣನು. ಆಗ ಮತ್ತಷ್ಟು ಕೋಪಗೊಂಡಂತಹ ದುರ್ಯೋಧನನು, ಒಬ್ಬ ದಾಸಿ ಮಗನು ನಮ್ಮ ಪಕ್ಷದಲ್ಲಿ ಯುದ್ಧ ಮಾಡದಿದ್ದರೆ ನಮಗೆ ಯಾವುದೇ ರೀತಿಯ ನಷ್ಟವಿಲ್ಲ, ಈ ಯುದ್ಧವನ್ನು ಗೆಲ್ಲುವುದು ನಾವೇ ಎಂದು ಜೋರಾಗಿ ಅರಚುತ್ತಾನೆ. ಆಗ ವಿದುರನು ಕೋಪಗೊಂಡು ತನ್ನ ಬಿಲ್ಲನ್ನು ಮುರಿದು ಹಾಕಿ ನಾನು ಈ ಯುದ್ಧದಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದು ಹೇಳಿ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಸಭೆಯಿಂದ ಹೊರಟು ಹೋಗುತ್ತಾನೆ. ಇದೆಲ್ಲ ಮಾಡಿದ್ದು ಮಾತ್ರ ಶ್ರೀಕೃಷ್ಣನೇ. ಏಕೆಂದರೆ ವಿದುರನ ಬಳಿ ಇದ್ದಂತಹ ಗೋವರ್ಧನ ಧನಸಿನಿಂದ ಪಾಂಡವರಿಗೆ ಅಪಾಯವೆಂದು ಹಾಗೆ ಮಾಡುತ್ತಾನೆ. ಮಾಯಾವಿಯಾದ ಭಗವಾನ್ ಶ್ರೀಕೃಷ್ಣನು ಏನು ಮಾಡಿದರೂ ಸಹ ಅದು ಧರ್ಮ ಸಂಸ್ಥಾಪನೆಗೆಂದೇ ಹೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಧನ್ಯವಾದಗಳು.